ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ತಿರುವು. ಸುವರ್ಣ ನ್ಯೂಸ್ನಲ್ಲಿ ಪ್ರಪ್ರಥಮವಾಗಿ ಅಂದರೆ 10 ಶಾಸಕರ ಹೊರತಾಗಿ 5 ಉಳಿದ ಶಾಸಕರು ಅಫಿಡವಿಟ್ ಸಲ್ಲಿಸಿರುವಂತಹ ಸುದ್ದಿಯನ್ನು ನೋಡಿದರೆ ಗಂಭೀರ ಆರೋಪಗಳನ್ನು ಮಾಡ್ತಾ ಅಫಿಡವಿಟನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಅದು ಸೋಮವಾರ ವಿಚಾರಣೆಗೆ ಬರುವಂಥ ಸಾಧ್ಯತೆ ಇದೆ. MTB ನಾಗರಾಜ್ ಅವರ ಜೊತೆ ಮಾತನಾಡಿ 1 ನಿಮಿಷ ಆಗಿಲ್ಲ, ಅದಕ್ಕೆ ಮೊದಲೇ ಸುವರ್ಣ ನ್ಯೂಸ್ನಲ್ಲಿ ಆ ಸುದ್ದಿ ಬಿತ್ತರವಾಯಿತು. ಅವರು ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಪ್ರತ್ಯೇಕವಾಗಿ ಅಫಿಡವಿಟ್ ಸಲ್ಲಿಸಿದ್ದಾರೆ ಸರ್ಕಾರದ ದುರಾಡಳಿತದ ವಿರುದ್ಧ. ಹಾಗಾಗಿ ಅವರ ಮನವೊಲಿಕೆ ನಂತರ ಲಾಭ ಆಗುತ್ತಾ ನಷ್ಟ ಆಗುತ್ತೋ ಗೊತ್ತಿಲ್ಲ. ಎನಿವೇ, ಸಿದ್ದರಾಮಯ್ಯ ನಿವಾಸ ಕಾವೇರಿಯಲ್ಲಿ ಕಾವೇರ್ತಾ ಇದೆ ರಾಜಕೀಯ ಚಟುವಟಿಕೆ. MTB ನಾಗರಾಜ್ ಅವರನ್ನು ಸಿದ್ದರಾಮಯ್ಯ ನಿವಾಸಕ್ಕೆ ಕರೆತಂದ DK ಶಿವಕುಮಾರ್ ಬಹುಶಃ ಈಗ ಈ ಸುದ್ದಿ ಬಗ್ಗೆ ಅಲ್ಲಿ ಮಾತುಕತೆ ಆಗಬಹುದು. MTB ನಾಗರಾಜ್ ಜೊತೆಯಲ್ಲೇ ಇರುವ ಟ್ರಬಲ್ ಶೂಟರ್ ಸಿದ್ದು, ನಿವಾಸದಲ್ಲಿ ಅತೃಪ್ತ ಶಾಸಕರನ್ನು ಮನವೊಲಿಸುವ ಯತ್ನ, MTB ಜೊತೆ ಪರಮೇಶ್ವರ್, DK ಶಿವಕುಮಾರ್ ಕೂಡ ಆಗಮನ, ಸಿದ್ದರಾಮಯ್ಯ ನಿವಾಸದಲ್ಲಿ MTB ಮನವೊಲಿಸಲು ಕಸರತ್ತು, MTB ನಾಗರಾಜ್ ಪಕ್ಷದಲ್ಲಿ ಉಳಿತೇನೆ ಅನ್ನುವಂಥ ಒಂದು ಚಿಕ್ಕ ಸುಳಿವನ್ನು ನೀಡಿದ್ದಾರೆ. ಅದನ್ನು ಇಟ್ಕೊಂಡು ಶಿವಕುಮಾರ್ ಟ್ರಬಲ್ ಶೂಟರ್ ನಿಜವಾಗಲೂ ಶತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಿವಕುಮಾರ್ ಹರಸಾಹಸ, ಈ ಅವರ ಹೆಸರು ಕೂಡ ಶಿವಕುಮಾರ್, ಸೊ ಹರಸಾಹಸ, ಹರ ಅಂತಂದರೆ ಶಿವ, ಹರ ಸಾಹಸ ಪಡ್ತಾ ಇದ್ದಾರೆ ಸರ್ಕಾರವನ್ನು ಉಳಿಸ್ಕೊಳ್ಬೇಕಾದ್ರೆ. ಎರಡು ಮಾತಿಲ್ಲ, ಬೆಳಗ್ಗೆ ರಾತ್ರಿ ಹೋಗಿ MTB ನಾಗರಾಜ್ ಅವರನ್ನು ಕರ್ಕೊಂಬಂದು ಅವರ ಹತ್ರ ಮಾತಾಡಿಸಿ ನಾನು ಸರ್ಕಾರದಲ್ಲಿ ಉಳಿತೇನೆ ಅಂತ ಹೇಳಿ ಅಷ್ಟೇ ಬಿಡದೆ ಅವರನ್ನು ಕಾರಲ್ಲಿ ಕರ್ಕೊಂಬಂದು ಕಾವೇರಿ ನಿವಾಸದಲ್ಲಿರುವಂಥ ಸಿದ್ದರಾಮಯ್ಯ ನಿವಾಸದಲ್ಲಿ ಅವರನ್ನು ಮಾತುಕತೆ ನಡೆಸ್ತಾ ಇದ್ರು. ಅದರಲ್ಲಿ ಮೊದಲು ಸುವರ್ಣ ನ್ಯೂಸ್ನಲ್ಲಿ ಒಂದು ಸುದ್ದಿ ಬ್ರೇಕ್ ಆಯಿತು. ಇದೇ MT ನಾಗರಾಜ್ ಅವರು ಸೇರಿದಂತೆ ಒಂದು ಅಫಿಡವಿಟ್ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದ್ದಾರೆ. ಬಹುಶಃ ಅದು ಸಿದ್ದರಾಮಯ್ಯನವರಿಗೆ ಗೊತ್ತಿದೆಯೋ ಅಥವಾ DK ಶಿವಕುಮಾರ್ ಅವರಿಗೆ ಗೊತ್ತಿದೆಯೋ ಗೊತ್ತಿಲ್ಲ. ಯಾಕಂದರೆ ಮೊನ್ನೆ ಕುಮಾರಸ್ವಾಮಿ ಹೇಗೆ, ನಿನ್ನೆ ಕುಮಾರಸ್ವಾಮಿ ಅವರು ಹೇಗೆ ಇಡೀ BJP ಪಾಳಯಕ್ಕೆ ಒಂದು ಶಾಕ್ ಕೊಟ್ಟರು, ವಿಶ್ವಾಸಮತ ಯಾಚನೆ ಮಾಡ್ತೇನೆ ಅಂಥೇಳಿ, ಅದೇ ರೀತಿಯ ಶಾಕನ್ನು MTB ನಾಗರಾಜ್ ಇದೀಗ ದೋಸ್ತಿ ಪಾಳಯಕ್ಕೆ ಕೊಟ್ಟಿದ್ದಾರೆ. ಭೇಟಿ ಮಾಡಿದ್ದು ಮಾತಾಡಿದ್ದೀವಿ, ಮನವೊಲಿಸಿದ್ವಿ, ಸಿದ್ದರಾಮಯ್ಯನವರ ಹತ್ರ ಮಾತಾಡಬೇಕು, ಕರ್ಕೊಂಡು ಬಂದು ಸಿದ್ದರಾಮಯ್ಯ ಅವರ ಹತ್ರ. ಓಕೆ, ಆನಂದ್ ಬೈದರಮನೆ ನಮ್ಮೊಂದಿಗೆ ಇದೀಗ ದೂರವಾಣಿಯ ಈ ಸಂಪರ್ಕದಲ್ಲಿದ್ದಾರೆ. ಆನಂದ್, MTB ನಾಗರಾಜ್ ಅವರನ್ನು ಕರ್ಕೊಂಬಂದು ಸಿದ್ದರಾಮಯ್ಯ ಅವ್ರ ಜೊತೆ ಮಾತುಕತೆ ನಡೆಸುವಂಥ ಪ್ರಯತ್ನ ಒಂದು ಕಡೆ, ನಿಜವಾಗಲೂ DK ಶಿವಕುಮಾರ್ ಅವರನ್ನು ಮೆಚ್ಚಲೇಬೇಕು. ಅವರ ಹೆಸರು ಕೂಡ ಶಿವಕುಮಾರ್, ಹರಸಾಹಸ ಅಂತ ಕರಿಬೋದು. ಆದರೆ ಮತ್ತೊಂದು ಕಡೆ MTB ನಾಗರಾಜ್ ಆಲ್ರೆಡಿ ಒಂದು ಬಾಂಬ್ ಇಟ್ಟಿದ್ದಾರೆ, ಸೊ ಅಫಿಡವಿಟ್ ಸಲ್ಲಿಸುವ ಮುಖಾಂತರ. ಸೊ ಈ ಸುದ್ದಿ ಈಗ ಚರ್ಚೆ ಆಗಬಹುದಾ, ಏನಾಗ್ತಿದೆ ಕಾವೇರಿಯಲ್ಲಿ? ಸಿದ್ದರಾಮಯ್ಯ ಅಂದ್ರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಿವಾಸಕ್ಕೆ ಈಗ MTB ನಾಗರಾಜ್, DK ಶಿವಕುಮಾರ್, ಪರಮೇಶ್ವರ್ ಮತ್ತು ದಿನೇಶ್ ಗುಂಡೂರಾವ್ ಸೇರಿದಾಗೆ ಪ್ರಮುಖ ಎಲ್ಲ ನಾಯಕರು ಕೂಡ ಭಾಗವಹಿಸಿದ್ದಾರೆ. ಯಾಕಂದ್ರೆ ಇವತ್ತು ನಡೆಯುವಂತ ಈ ಸಭೆಯಲ್ಲಿ MTB ನಾಗರಾಜ್ ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ಮಾಡಲಾಗ್ತದೆ. ಈಗಾಗಲೇ MTB ಅವರ ನಿವಾಸದಲ್ಲಿ ನಡೆದಂತ ಸುದೀರ್ಘ ಮಾತುಕತೆಯ ಬಳಿಕ ಒಂದು ಹಂತದಲ್ಲಿ ಕಾಂಗ್ರೆಸ್ ನಾಯಕರ ಪರವಾಗಿರ್ತಕ್ಕಂತ ಒಂದು ಹೇಳಿಕೆ ಕೊಟ್ಟ ಕಾರಣಕ್ಕಾಗಿ ಅದರ ಒಂದು ಪಲ್ಸ್ ಇಟ್ಕೊಂಡು ಈಗಾಗಲೇ ಅವರನ್ನ MTB ನಾಗರಾಜ್ ಅವರನ್ನು ಕರೆದುಕೊಂಡು ಸಿದ್ದರಾಮಯ್ಯ ನಿವಾಸಕ್ಕೆ ಬರಲಾಗಿದೆ. ಸಿದ್ದರಾಮಯ್ಯರಿಗೂ ಮತ್ತು MTB ನಾಗರಾಜ್ ಅವರಿಗೆ ಆತ್ಮೀಯ ಸಂಬಂಧ ಇರುವ ಕಾರಣಕ್ಕಾಗಿ ಮತ್ತು ತಮ್ಮ ಪರಮ ನಾಯಕ ಅಂತ ಹೇಳಿ ಈಗಾಗಲೇ ರಾಜೀನಾಮೆ ಕೊಟ್ಟ ಬಳಿಕೂ ಕೂಡ MTB ನಾಗರಾಜ್ ಸಿದ್ದರಾಮಯ್ಯನ ಹೊಗಳ್ತಾ ಇರುವ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ನಿವಾಸಕ್ಕೆ ಬಂದಿರತಕ್ಕಂಥ ನಾಯಕರು MTB ನಾಗರಾಜ್ ಅವರನ್ನ ಸಂಧಾನ ಪಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಸಭೆ ಅತ್ಯಂತ ಮಹತ್ವ ಪಡ್ಕೊಂಡಿದೆ. ಸಿದ್ದರಾಮಯ್ಯರ ಭೇಟಿಯ ನಂತರದಲ್ಲಿ ಆ ಸಭೆಯ ಬಳಿಕ MTB ನಾಗರಾಜ್ ಅವರು ಯಾವ ರೀತಿಯಾಗಿರುವಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ಯಾವ ನಿಲುವಿಗೆ ಬರ್ತಾರೆ ಅನ್ನೋದು ಬಹಳ ಪ್ರಮುಖ ಆಗುತ್ತೆ. ಯಾಕಂದ್ರೆ MTB ನಾಗರಾಜ್ ರಾಜೀನಾಮೆ ಕೊಟ್ಟನಂತರವೂ ಕೂಡ ಸಿದ್ದರಾಮಯ್ಯರೇ ನಮ್ಮ ನಾಯಕರು ಅನ್ನುವಂತ ಹೇಳಿಕೆ ಕೊಟ್ಟಂತ ಹಿನ್ನೆಲೆಯಲ್ಲಿ ಇವತ್ತು ಬೆಳಗಿನ MTB ನಾಗರಾಜ್ ಅವರ ನಿವಾಸಕ್ಕೆ ಹೋದ DK ಶಿವಕುಮಾರ್, ಪರಮೇಶ್ವರ್, ರಿಜ್ವಾನ್ ಇವರೆಲ್ಲರೂ ಕೂಡ ಮನವೊಲಿಸುವಂತ ಪ್ರಯತ್ನ ಮಾಡಿದ್ರು. ತಾತ್ವಿಕವಾಗಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಅಲ್ಲಿ ಉಳ್ಕೊಳ್ತೇನೆ ಅನ್ನುವಂತ ಒಂದು ಸಣ್ಣ ಸುಳಿವು ಕೊಟ್ಟ ಕಾರಣಕ್ಕಾಗಿ ಅವ್ರನ್ನ ಮಧ್ಯೀಗ ಸಿದ್ದರಾಮಯ್ಯ ನಿವಾಸಕ್ಕೆ ಕರ್ಕೊಂಡು ಬರಲಾಗ್ತದೆ. ಜಯಪ್ರಕಾಶ್, ಸಿದ್ದರಾಮಯ್ಯನವರಿಗೆ ಇಡೀ ಒಂದು ಏನು ಎಲ್ಲ ಈಗ ಹೊರಗಡೆ ಹೋಗಿರ್ತಕ್ಕಂತ ರಾಜೀನಾಮೆ ಕೊಟ್ಟು ಹೊರ ಹೋಗಿರ್ತಕ್ಕಂತ ಎಲ್ಲ ಶಾಸಕರನ್ನು ಕೂಡ ವಾಪಸ್ ಕರ್ಕೊಂಡು ಬರಬಹುದಂತ ಅವಕಾಶಗಳು, ಅರ್ಹತೆಗಳು ಮತ್ತು ಆ ರೀತಿಯಾಗಿರುವಂತ ಸಾಮರ್ಥ್ಯ ಇದ್ರೂ ಕೂಡ ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಎಷ್ಟರ ಮಟ್ಟಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಅನುಮಾನಗಳು ಕೂಡ ಮೂಡ್ತಾ ಇದ್ದಾವೆ. ಇಷ್ಟರ ಮಧ್ಯೆಯೂ ಕೂಡ ತಮಗೆ ಅತ್ಯಂತ ಆಪ್ತರಾಗಿರೋ ರಾಜ್ಯವನ್ನು ಕೊಟ್ಟು ಹೋಗಿರೋ ಕಾರಣಕ್ಕಾಗಿ DKಯನ್ನು ಕೂಡ ಪಕ್ಷದ ಒಳಗಡೆ ಎದುರಿಸ್ತಾ ಇರುವಂತ ಸಿದ್ದರಾಮಯ್ಯರು MTB ನಾಗರಾಜ್ ಅವರನ್ನ ಸಮಾಧಾನ ಪಡಿಸ್ತಾರಾ ಅನ್ನುವಂತ ಕುತೂಹಲ ಮೂಡ್ತಾ ಇದೆ. MTB ನಾಗರಾಜ್ ಅವರು ಒಂದೊಮ್ಮೆನಾದ್ರೂ ಕೂಡ ಅವರ ಮನವೊಲಿಸಿ ಕಾಂಗ್ರೆಸ್ ಉಳಿಸುತ್ತೆ, ಆದ್ರೆ ಇದೇ ರೀತಿಯಾಗಿರ್ತಕ್ಕಂತ ಪ್ರಯತ್ನವನ್ನ ಬೇರೆ ಶಾಸಕರ ವಿಚಾರದಲ್ಲೂ ಕೂಡ ಮಾಡಬಹುದು ಅನ್ನುವಂತ ಒಂದು ಆಶಾವಾದ ಅಷ್ಟೇ. ಹಾಗಾಗಿ ಈಗ ಸಿದ್ದರಾಮಯ್ಯರು ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋದು ಬಹಳ ಪ್ರಮುಖವಾಗಿದೆ. ಸಿದ್ದರಾಮಯ್ಯರು ತಮ್ಮ ಆಪ್ತರ ಮುಂದೆ ಹೇಳ್ಕೊಳ್ತಕ್ಕಂಥದ್ದು
ಈ ಬೇರೆ ಬೇರೆ ರಾಜಕೀಯ ಕಾರಣಕ್ಕಾಗಿ ಎಲ್ಲರೂ ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ನಾನು ಮನವೊಲಿಸಿದ್ರು ಕೂಡ ಯಾವುದೇ ಕಾರಣಕ್ಕೂ ವಾಪಸ್ ಬರೋ ಸನ್ನಿವೇಶ ಇಲ್ಲ ಅನ್ನುವಂತ ಮಾತನ್ನ ಆಪ್ತರ ಮುಂದೆ ಹೇಳ್ತಾ ಇರುವಂತಹ ಸಿದ್ದರಾಮಯ್ಯ ಮುಂದೆ ಈಗ ಎಂ ಟಿ ಬಿ ನಾಗರಾಜ್ ಅನ್ನು ಕರ್ಕೊಂಡು ಹೋಗಲಾಗಿದೆ. ಎಂ ಟಿ ಬಿ ನಾಗರಾಜ್ ಅವರು ಯಾವ ರೀತಿಯ ಸಿದ್ದರಾಮಯ್ಯ ಕೊಡ್ತಕ್ಕಂಥ ಭರವಸೆಗೆ ಆಶ್ವಾಸನೆಗೆ ಯಾವ ರೀತಿ ಸ್ಪಂದಿಸ್ತಾರೆ, ಪಕ್ಷದಲ್ಲಿ ಉಳಿತಾರ, ಸರ್ಕಾರದ ಪರವಾಗಿ. ಶೆಟ್ರೆ, ಬಹಳ ಇಂಟ್ರೆಸ್ಟಿಂಗ್ ವಿಷಯ ಅಂತ ಹೇಳಿದ್ರೆ ಎಂ ಟಿ ಬಿ ನಾಗರಾಜ್ ಅವರು ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಯಾಕೆ ಇಂಟ್ರೆಸ್ಟಿಂಗ್ ಅಂದ್ರೆ, ಈಗಷ್ಟೇ ನಾವು ಸುದ್ದಿಯನ್ನು ಮಾಡ್ತಾ ಇದ್ವಿ, ಎಂ ಟಿ ಬಿ ನಾಗರಾಜ್ ಸೇರಿದಂತೆ 5 ಶಾಸಕರು ಈಗಾಗಲೇ ಸುಪ್ರೀಂ ಕೋರ್ಟ್ ಅಂಗಳಕ್ಕೆ ಹೋಗಿದ್ದಾರೆ. ಸ್ಪೀಕರ್ ಬೇಕಂತಲೇ ಆ ರಾಜೀನಾಮೆಯನ್ನು ಅಂಗೀಕಾರ ಮಾಡ್ತಾ ಹೇಳುವಂತ ಆ ಒಂದು ಅರ್ಜಿಯನ್ನು ಹಾಕಿದ್ದಾರೆ. ಈ ಸಮಯದಲ್ಲಿ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ಡಿ ಕೆ ಶಿವಕುಮಾರ್ ಅವರು ಎಂ ಟಿ ಬಿ ನಾಗರಾಜ್ ಅವರನ್ನ ಕರ್ಕೊಂಬಂದಿದ್ದಾರೆ. ನೀವು ಕೇಳ್ತಾ ಇದ್ರಿ, ಆ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಅವ್ರು ನಿಯತ್ತಿರೋದ್ರಿಂದನೇ ಸಿದ್ದರಾಮಯ್ಯ ಅವರ ಹತ್ರ ಬಂದಿದ್ದಾರೆ ಹೇಳುವಂತ ಮಾತನ್ನ. ಇದು ಒಂದು ರೀತಿಯಲ್ಲಿ ಒತ್ತಡ ತಂತ್ರ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಯಾಕಂದ್ರೆ ಎಂ ಟಿ ಬಿ ನಾಗರಾಜ್ ಅವರು ರಾಜೀನಾಮೆಯನ್ನು ವಾಪಸ್ ಪಡೆದುಕೊಳ್ಳದೆ ಆಗಿದ್ದಲ್ಲಿ ಅವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾ ಇರಲಿಲ್ಲ. ಆದರೆ ತಮ್ಮ ನಾಯಕರು ಸಿದ್ದರಾಮಯ್ಯ ಅವರು ಅವರ ನಾಯಕರಾಗಿದ್ದಾರೆ, ಹಾಗಾಗಿ ಒಂದು ರಾಜಕೀಯ ಹಿನ್ನೆಲೆಯಲ್ಲಿ ಅವರು ಬಂದಿರಬಹುದು. ಆದರೆ ನಮಗನಿಸ್ತಾ ಇರುವಂಥ ಮಾಹಿತಿ ಪ್ರಕಾರ ಅಥವಾ ಬಿ ಜೆ ಪಿಯ ನಾಯಕರು ಹೇಳ್ತಾ ಇರುವಂಥ ಆ ಮಾಹಿತಿಯ ಪ್ರಕಾರ ಪ್ರಮುಖವಾಗಿ ಯಾರೂ ಕೂಡ ಶಾಸಕ ರಾಜೀನಾಮೆಯನ್ನು ಕೊಟ್ಟಿದ್ದನ್ನು ವಾಪಸ್ ತೆಗೆದುಕೊಳ್ಳಲ್ಲ ಹೇಳುವಂಥ ಭರವಸೆ ಅವರಿಗೆ ಕಾಣ್ತಾ ಇದೆ. ಪ್ರಮುಖವಾಗಿ ಎಂ ಟಿ ಬಿ ನಾಗರಾಜ್ ಅವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಹಾಕಿದ್ದಾರೆ. ಒಂದು ವೇಳೆ ಅದನ್ನು ಅರ್ಜಿಯನ್ನು ವಾಪಸ್ ತೆಗೆದುಕೊಳ್ಳೋದಾದರೆ ಸೂಕ್ತವಾದ ಕಾರಣವನ್ನು ಅವರು ಕೊಡಬೇಕಾಗತ್ತೆ. ಸುಪ್ರೀಂ ಕೋರ್ಟ್ ಎಂದು ತಮಾಷೆ ಅಲ್ಲ, ನಮಗೆ ಅವರು ಭ್ರಷ್ಟಾಚಾರದ ಆರೋಪವನ್ನು ಸರ್ಕಾರದ ಮೇಲೆ ಮಾಡಿದ್ದಾರೆ, ಅದಕ್ಕೋಸ್ಕರ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಳ್ತಾರೆ ಅಂತ ಮಾತ್ರ ಹೇಳ್ತಾ ಇದ್ದಾರೆ. ಈಗ ಒಂದು ವೇಳೆ ಸಿದ್ದರಾಮಯ್ಯ ಅವರು ಮನವೊಲಿಸಿದ್ದಾದಲ್ಲಿ ಸುಪ್ರೀಂ ಕೋರ್ಟ್ಗೆ ಯಾವ ಕಾರಣವನ್ನು ಕೊಡ್ತಾರೆ ಅನ್ನುವಂತ ಕುತೂಹಲ ಇದೆ, ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ಗೆ ಹೋದವರು ಈಗ ರಾಜೀನಾಮೆಯನ್ನು ವಾಪಸ್ ತೆಗೆದುಕೊಂಡು ಸುಪ್ರೀಂ ಕೋರ್ಟ್ ಹತ್ರ ಚೀಮಾರಿ ಹಾಕಿಸ್ಕೊಳ್ಳೋದಕ್ಕೆ ರೆಡಿ ಇದ್ದಾರ, ಬಹಳ ಇಂಟ್ರೆಸ್ಟಿಂಗ್ ಈ ವಿಷಯದಲ್ಲಿ ಕಾಣ್ತಾ ಇದೆ ಜಯಪ್ರಕಾಶ್ ಶೆಟ್ರೆ. ಆದ್ರೆ ಈಗ ಸಿದ್ದರಾಮಯ್ಯ ಯಾವ ರೀತಿ ಒತ್ತಡವನ್ನು ಹಾಕ್ತಾರೆ, ಏನ್ ಮಾಡ್ತಾರೆ ಅನ್ನುವಂತ ಕುತೂಹಲ ಜಸ್ಟ್ ಈ ಸದ್ಯಕ್ಕಿರುವಂತದ್ದು, ಈಗಿರುವ ಮಾಹಿತಿಯ ಪ್ರಕಾರ ಅಷ್ಟೇ ಶೆಟ್ರೆ. ಓಕೆ ರವಿ.